ಇತ್ತೀಚೆಗೆ ಗೃಹ ಸಚಿವಾಜಿ ಪರಮೇಶ್ವರ್ ಅವರ ವಿರುದ್ಧ ಕುಂಕುಮ ಇಟ್ಕೋಬಾರ್ದು, ಶಾಲೆಗಳಲ್ಲಿ ಕುಂಕುಮ ಹಚ್ಕೊಂಡು ಬರಬಾರ್ದು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ಮಾತುಗಳು ವೈರಲ್ ಆಗ್ತಾ ಇದ್ದಾವೆ. ಕುಂಕುಮ ಇಟ್ಟುಕೊಳ್ಳಬಾರದು ಅಂತ ವೈರಲ್ ಮಾಡ್ತಾ ಇದ್ದಾರೆ. ಆ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರು ಅದನ್ನು ವೈರಲ್ ಮಾಡಿದ್ದಾರೋ ಅವರನ್ನೇ ನಾನು ಹೋಗ್ತಾ ಇದ್ದೇನೆ. ಈಗ ಕಲ್ಪತರುನಾಡು ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿದ್ದಾರೆ. ನಾನೆಲ್ಲೂ ಕುಂಕುಮ ವಿಭೂತಿ ಇಟ್ಕೋಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನನಗೆ ಪ್ರಜ್ಞೆ ಇದೆ, ನಾನು 3 ಬಾರಿ ಗೃಹ ಸಚಿವನಾಗಿದ್ದೇನೆ. ವೈರಲ್ ಮಾಡಿದವರನ್ನ ಸುಮ್ಮನೆ ಬಿಡೋಕ್ಕಾಗುತ್ತಾ? ಸುಳ್ಳು ಸುದ್ದಿ ಮಾಡಬಾರ್ದು, ಇದರಿಂದ ಶಾಂತಿ ಹಾಳಾಗುತ್ತೆ. ಕೋಮು ಪ್ರೇರಿತ ಗಲಾಟೆಗಳಾಗಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ. ಹೀಗಾಗಿ ಯಾರು ಸುಳ್ಳು ವೈರಲ್ ಮಾಡಿದ್ದಾರೋ ಅವರನ್ನ ಸುಮ್ಮನೆ ಬಿಡೋಕ್ಕಾಗುತ್ತೇನ್ರಿ ಅಂತ ಪ್ರಶ್ನೆ ಮಾಡಿ. ಹಂಗೆ ಮಂತ್ರಿಗಳು ಕುಂಕುಮ ಇಟ್ಕೋಬಾರದು, ವಿಭೂತಿ ಇಟ್ಕೋಬಾರದು ಅಂತ ಹೇಳಿದ್ದಾರೆ ಅಂತ ನಾನು ಹೇಳೇ ಇಲ್ಲ, ವಿಚಾರನೇ ಹೋಗಿಲ್ಲ. ಯಾಕೆಂದ್ರೆ ನನಗೆ ಪ್ರಜ್ಞೆ ಇದೆ. ನಾನು ಇದು 3ನೇ ಬಾರಿ ಗೃಹ ಸಚಿವನಾಗಿ ಅಧಿಕಾರ ವಹಿಸ್ಕೊಂಡಿದ್ದೇನೆ. ನಮ್ಮಲ್ಲಿ ಕೂಡ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಮ್ಯಾನ್ಯುಯಲ್ ಇದೆ. ಪೊಲೀಸ್ ಮ್ಯಾನ್ಯುಯಲ್ ಬಿಟ್ಟು ಅವರೇನು ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಆ ಮ್ಯಾನ್ಯುಯಲನ್ನು ಹಿರಿಯ ಅಧಿಕಾರಿಗಳು ಅನುಷ್ಠಾನ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ, ನಾನು ಗೃಹ ಸಚಿವನಾದಾಗ ಒಂದು ಕಾನೂನು ಮಾಡೋಕ್ಕೆ ಹೋಗೋದು, ಇನ್ನೊಬ್ಬರಾದಾಗ ಇನ್ನೊಂದು ಕಾನೂನು ಮಾಡೋ ಅದಕ್ಕೆ ಅವಕಾಶ ಇಲ್ಲ. ಅದರಿಂದ ಅವ್ರು ಯಾರು ರಿಪೋರ್ಟ್ ಮಾಡಿದ್ದಾರೋ ಅದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅಂಥದ್ದೆಲ್ಲ ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಮಾಡಬಾರ್ದು ಅವರು. ಇದು ಶಾಂತಿ ಹಾಳಾಗುತ್ತೆ, ಇದರಿಂದ ಪ್ರಚೋದನೆಗಳಾಗ್ತವೆ. ನೆನ್ನೆ ಯಾರೋ ಇದ್ದಕ್ಕಿದ್ದಂಗೆ ಮಂತ್ರಿಗಳು ಕುಂಕುಮ ಇಟ್ಕೋಬಾರದು, ವಿಭೂತಿ ಇಟ್ಕೋಬಾರದು ಅಂತ ಹೇಳಿದ್ದಾರೆ ಅಂತ ನಾನು ಹೇಳೇ ಇಲ್ಲ, ವಿಚಾರನೇ ಹೋಗಿಲ್ಲ. ಯಾಕೆಂದ್ರೆ ನನಗೆ ಪ್ರಜ್ಞೆ ಇದೆ. ನಾನು ಇದು 3ನೇ ಬಾರಿ ಗೃಹ ಸಚಿವನಾಗಿ ಅಧಿಕಾರ ವಹಿಸ್ಕೊಂಡಿದ್ದೇನೆ. ನಮ್ಮಲ್ಲಿ ಕೂಡ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಪೊಲೀಸರಿಗೆ ಕುಂಕುಮ ಇಟ್ಕೋಬೇಡಿ, ವಿಭೂತಿ ಹಚ್ಕೊಳ್ಬೇಡಿ ಅಂತ ಹೇಳಿ ಪರಮೇಶ್ವರ್ ಹೇಳ್ಬಿಟ್ಟಿದ್ದಾರೆ ಎನ್ನುವ ಹೇಳಿಕೆಗಳಿದೆಯಲ್ಲ, ಅದು ಹೇಳಿದ್ದಾರೋ ಇಲ್ವೋ, ಆದರೆ ಅದರ ವೈರಲ್ ಜೊತೆಗೆ ಅದು ಆ ವೈರಲ್ ಸೃಷ್ಟಿ ಮಾಡ್ತಾ ಇರುವಂಥ ಕ್ರಿಯೆ ಪ್ರತಿಕ್ರಿಯೆಗಳಿದ್ದಾವಲ್ಲ, ಅದು ನೋಡಿದ್ರೆ ಒಂದು ಕಡೆ ಕಾಂಗ್ರೆಸ್ ನೋಡಿ, ಮೊದಲ ದಿನವೇ ಒಂದು ಸಭೆಯನ್ನು ಮಾಡಲಾಯಿತು. ಬೆಂಗಳೂರಿನ ಪೊಲೀಸ್ ಆಫೀಸರ್ಗಳ ಜೊತೆ ಸಭೆ ಮಾಡಿದಂಥ CM ಹಾಗೂ DCM ಅಲ್ಲಿಯೂ ಕೂಡ ಸಾಕಷ್ಟು ರೀತಿ ಹಂಗೆ ಹೇಳಿದ್ದಾರೆ, ಹಿಂಗೆ ಹೇಳಿದ್ದಾರೆ ಪೊಲೀಸರಿಗೆ ಅಂಥೇಳಿ. ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂಥೇಳಿ ಅನೇಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಈಗ ಪರಮೇಶ್ವರ್ ಸಾಹೇಬರು ಅಂಥವ್ರ ಮೇಲೆ ಕ್ರಮ ಅಂತಿದ್ದಾರೆ. ಸಂತೋಷ್ ಶರತ್, ಖಂಡಿತವಾಗಲೂ ಕೂಡ ತುಮಕೂರಿನ ನೂತನ ಜಿಲ್ಲಾ ಉಸ್ತುವಾರಿಯಾಗಿ ವಹಿಸಿಕೊಂಡಂತಹ ಪರಮೇಶ್ವರ್ ಅವರು ಇವತ್ತು ಮಾಧ್ಯಮದೊಂದಿಗೆ ಮಾತನಾಡುವಂತ ಸಂದರ್ಭದಲ್ಲಿ, ಅಂದ್ರೆ ಇತ್ತೀಚಿನ ದಿನಗಳಂದ್ರೆ ಕಳೆದ 2-3 ದಿನಗಳಿಂದ ಸಾಕಷ್ಟು ರೀತಿಯಾಗಿ ವೈರಲ್ ಆಗ್ತಿರುವಂತ, ಅಂದ್ರೆ ಪೊಲೀಸರು ವಿಭೂತಿ ಮತ್ತೆ ಕುಂಕುಮವನ್ನು ಇಟ್ಕೊಂಡು ಕರ್ತವ್ಯಕ್ಕೆ ನಿರತ ಆಗಬಾರ್ದು ಅನ್ನೋ ಒಂದು ಹೇಳಿಕೆ ಸಾಕಷ್ಟು ರೀತಿಯ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ವಿರೋಧ ಪಕ್ಷಗಳಿಗೆ ಸಾಕಷ್ಟು ರೀತಿಯ ಒಂದು ರೀತಿಯಾಗಿ ಆಹಾರ ಆಗಿದೆ ಅಂತ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ನೆನೆಯಷ್ಟೇ ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು, ಆದ್ರೆ ಇವತ್ತು ಮತ್ತೊಮ್ಮೆ ಕೂಡ ತುಮಕೂರಿನಲ್ಲಿ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಕಾರಣ, ಯಾಕೆಂದ್ರೆ ಅದು ತುಮಕೂರಿನ ಒಂದು ಪತ್ರಿಕೆಯಲ್ಲೇ ಕೂಡ ಬಂದಿತ್ತು ಅನ್ನೋ ಒಂದು ವಿಚಾರವಾಗಿ ಸಾಕಷ್ಟು ರೀತಿಯ ಒಂದು ರಾಜ್ಯದ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಈ ಒಂದು ವಿಚಾರವಾಗಿ ನಾನು ಮಾತಾಡಿಲ್ಲ. ಯಾಕೆಂತಂದ್ರೆ ಎಲ್ಲೂ ಕೂಡ ಯಾವ ಒಬ್ಬ ಪೊಲೀಸ್ ಅಧಿಕಾರಿಗೂ ಕೂಡ ನಾನು ಆ ರೀತಿಯಾಗಿ ಹೇಳಿಲ್ಲ. ಏನು ಕರ್ತವ್ಯದಲ್ಲಿ ಏನು ಕಾನೂನು ರೀತಿಯಲ್ಲಿ ಏನಿದೆ ಆ ಒಂದು ಚೌಕಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸಂದೇಶವನ್ನ ಕೊಟ್ಟಿದ್ದೇನೆ, ಬಿಟ್ಟರೆ ನಾನು ಯಾವುದೇ ರೀತಿಯಾದ ಹೊಸ ಕಾನೂನನ್ನ ಮಾಡೋದಕ್ಕೆ ಹೋಗಿಲ್ಲ. ಹಿಂದೆ ನಾನು ಈಗಾಗಲೇ ಕೂಡ 3 ಬಾರಿ ಗೃಹ ಸಚಿವರನ್ನಾಗಿ ಕಾರ್ಯನಿರ್ವಹಿಸಿದ್ದೀನಿ, ಆ ರೀತಿಯಾಗಿಲ್ಲ. ಯಾರು ಈ ರೀತಿಯಾಗಿ ವರದಿ ಮಾಡಿದ್ರು ಅವರು ಆ ಒಂದು ಪತ್ರಿಕೆ ವಿರುದ್ಧ ಜೊತೆಗೆ ವರದಿಗಾರರ ವಿರುದ್ಧ ಕೂಡ ಕ್ರಮವನ್ನು ಕೈಗೊಳ್ತೀವಿ. ಈಗಾಗಲೇ ಕೂಡ ಪೊಲೀಸ್ ಇಲಾಖೆ ಕೂಡ ಆ ಒಂದು ವಿಚಾರವಾಗಿ ತನಿಖೆಯನ್ನು ಆರಂಭಿಸಿದೆ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆಯನ್ನು ಕಾಪಾಡಲು ಕೂಡ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಅದೇ ರೀತಿಯಾಗಿ ಯಾರಾದ್ರೂ ಕೂಡ ಈ ರೀತಿಯಾಗಿ ಕೋಮು ಗಲಭೆ ಸೃಷ್ಟಿಸುವಂತದ್ದಾಗ್ಬೋದು, ಜೊತೆಗೆ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವಂತ ಕೆಲಸವನ್ನ ಏನಾದ್ರೂ ಮಾಡಿದ್ರೆ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ದಶರಥ್. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.